ಹಲೋ ನಮಸ್ಕಾರ ಸರ್, ಸ್ಟಾರ್ಟ್ ಮಾಡೋಣ ಸರ್. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಟೇರ ಸಿನಿಮಾದ ಭವಿಷ್ಯದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಮಾಧ್ಯಮದವರ ಮುನಿಸು ಒಂದಿಷ್ಟು ಕಂದಕದ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಾ ಇದೆ, ಅದು ಇವತ್ತಿಗೆ ಸರಿಯಾಗಿದೆ. ನಿನ್ನೆ ನಡೆದ ರಾಕ್ಲೆ ವೆಂಕಟೇಶ್ ನೇತೃತ್ವದ ಸಭೆಯಲ್ಲಿ ಎಲ್ಲವೂ ಕೂಡ ಬಗೆಹರಿದಿದೆ. ಹೀಗಿರಬೇಕಾದ್ರೆ ಕಾಟೇರ ಸಿನಿಮಾದ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಬರೀ ಪೋಸ್ಟರ್ ರಿಲೀಸ್ ಆಗಿದ್ದು ಮಾತ್ರವಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ. ಈ ಸಿನಿಮಾದ ನಿರ್ದೇಶಕರು ತರುಣ್ ಸುಧೀರ್ ಅವರು. ತರುಣ್ ಸುಧೀರ್ ಅವರ ರಾಬರ್ಟ್ ಸಿನಿಮಾದ ಬಗ್ಗೆ ನಾವು ನಿಮಗೆ ಹೆಚ್ಚಾಗಿ ಹೇಳುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಅವರು ಯಾವ ಮಟ್ಟದ ನಿರ್ದೇಶಕರು ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಹೀಗಿರಬೇಕಾದ್ರೆ ಹಿಂದೊಬ್ಬರು ಭವಿಷ್ಯವನ್ನು ನುಡಿದಿದ್ರು. ಅದೇನಪ್ಪ ಅಂತ ಹೇಳಿದ್ರೆ, ದರ್ಶನ್ ಅವರ ಮುಂಬರುವ ಯಾವುದೋ ಒಂದು ಸಿನಿಮಾ ಇದೆ, ಅದಾದ ಬಳಿಕ ಬರುವಂಥ ಸಿನಿಮಾ ಹೊಸ ಇತಿಹಾಸವನ್ನು ನಿರ್ಮಿಸುತ್ತೆ, ಭರ್ಜರಿಯಾದಂಥ ದಾಖಲೆಯ ಪ್ರದರ್ಶನವನ್ನು ಕಾಣುತ್ತೆ, ಹಾಗೆ ಹೀಗೆ ಅಂತೇಳಿ ಆ ಸಿನಿಮಾದ ಬಗ್ಗೆ ಹೇಳಿದರು. ಪ್ರಸ್ತುತ ಬೆಳವಣಿಗೆಯನ್ನು ನಾವು ಗಮನಿಸಬೇಕಾದ್ರೆ ಇವೆಲ್ಲ ನಿಜವಾಗುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರ ಆಗ್ತಾ ಇದೆ. ಇನ್ನು ಈ ಚಿತ್ರದ ನಿರ್ಮಾಪಕರ ಬಗ್ಗೆ ಹೆಚ್ಚಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಸಿನಿಮಾ ಅಂತೇಳಿದರೆ ನೀರಿನ ಹಾಗೆ ಹಣವನ್ನು ಸುರಿತಾರೆ. ನಿರ್ದೇಶಕರು ಈಗಾಗಲೇ ಪ್ರೂವ್ ಮಾಡಿದ್ದಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಸ್ ಮಹಾರಾಜ್. ಹೀಗಿರಬೇಕಾದ್ರೆ ಅವರ ಕಾಟೇರ ಸಿನಿಮಾ ಯಾವ ಮಟ್ಟಕ್ಕೆ ಮೂಡಿ ಬರಬಹುದು ಅನ್ನುವ ಕುತೂಹಲ ಸಿಕ್ಕಾಪಟ್ಟೆ ಇದೆ. ಹೀಗಾಗಿ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಮೈಲುಗಲ್ಲನ್ನು ನೆಡೋದಂತೂ ಪಕ್ಕ. ಇವೆಲ್ಲದರ ಮಧ್ಯೆ ಇದೀಗ ಮಾಧ್ಯಮಗಳ ಮುನಿಸಿಗೆ ಬ್ರೇಕ್ ಬಿದ್ದಿದೆ. ನಿನ್ನೆಯಷ್ಟೇ ರಾಕ್ಲೈನ್ ವೆಂಕಟೇಶ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆಗೆ ಮಾಧ್ಯಮದವರನ್ನು ಸೇರಿಸಿ ಮಾತುಕತೆಯನ್ನು ನಡೆಸಿ ಎಲ್ಲದಕ್ಕೂ ತಿಲಾಂಜಲಿ ಇಟ್ಟಿದ್ದಾರೆ. ಹೀಗಾಗಿ ಮುಂಬರುವ ಕಾಟೇರ ಸಿನಿಮಾಗೆ ಮಾಧ್ಯಮದವರ ಬೆಂಬಲ ಕೂಡ ಇರುತ್ತೆ, ಮಾಧ್ಯಮದವರು ಕವರೇಜ್ ಕೂಡ ಮಾಡ್ತಾರೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಕಾಟೇರ ಸಿನಿಮಾ ಸೇರಿದಂತೆ ಮುಂದಿನ ದರ್ಶನ್ ಅವರ ಯಾವುದೇ ಸಿನಿಮಾಗೂ ಕೂಡ ಸಮಸ್ಯೆ ಆಗೋದಿಲ್ಲ. ಹೀಗಾಗಿ ಅವರ ಸಿನಿಮಾಗಳು ಇನ್ನೊಂದು ಹಂತಕ್ಕೆ ರೀಚ್ ಆಗುತ್ತೆ. ಇದರಿಂದ ಭವಿಷ್ಯ ನಿಜವಾಗುವ ಸಾಧ್ಯತೆ ಇದೆ. ಕಾಟೇರ ಸಿನಿಮಾ ಈಗಾಗಲೇ ಯಾವ ಮಟ್ಟಕ್ಕೆ ಇದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಾಗಿದೆ. ಕಾಟೇರ ಸಿನಿಮಾಗೆ ಒಳ್ಳೆಯದಾಗಲಿ, ಹೊಸ ದಾಖಲೆಯನ್ನು ಬರೆಯಲಿ, ಹಾಗೆ ಕನ್ನಡ ಚಿತ್ರರಂಗ ಉತ್ತುಂಗಕ್ಕೇರಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.